ಮನೆ ದೇವ್ರ ಹೇಗೋ ಬಾರವಾಳದ ದಾವಡಿನೂ ಹಾಗೇನೆ. ಶೋಕಿ ಮಾಡೋರೆಲ್ಲ ಶೋಕ್ದಾರ ಆಗಲ್ಲ. ಅವನಿಗೆ ರೆಕ್ಕೆ ಬಡಿತದ ಸದ್ದು ಗೊತ್ತಿರಬೇಕು, ಗಾಳಿ ಬೀಸೋ ದಿಕ್ಕು ಗೊತ್ತಿರಬೇಕು, ಸೂರ್ಯನ್ನೇ ನುಂಗೋ ಕಣ್ಣಿರಬೇಕು, ಮುಖ್ಯವಾಗಿ ಹಕ್ಕಿ ನಮಗ್ ಮನಸ್ಸು ಕೊಟ್ಟಿರಬೇಕು. ಆಸ್ಮಾನ್ ಮೇ ನಾ ಸಿರ್ಫ್ ಕಬೂತರ್ ಪರ್ ಶಿಖರಾ ಭೀ ಉಡ್ತಾ ಹೈ. ಇನ್ನು ನಿಲ್ಸಲ್ಲ. ಫ್ರೆಂಡ್ಸ್, ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನಾನು ವಿಡಿಯೋ ಮಾಡ್ತಾ ಇರೋದು ನಿಮಗೋಸ್ಕರ. ಇದು ದಯವಿಟ್ಟು ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ತಲುಪತ್ತೆ. ದಯವಿಟ್ಟು ವಿಡಿಯೋನ ಫಸ್ಟು ಲೈಕು ಮಾಡಿ. ಯಾರಿಗೂ ಬೇಜಾರಾಗದಿರೋಂಥ ವಿಡಿಯೋ ಹಾಕ್ತೀನಿ. ಎಲ್ಲರಿಗೂ ನೋಡೋಕ್ಕೆ ಒಳ್ಳೊಳ್ಳೆ ಅಕ್ಕಿಗಳ್ದು ವಿಡಿಯೋ ಹಾಕ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಾವು ವಿಡಿಯೋ ಮಾಡಿದ್ದಕ್ಕೂ ನಮ್ಗೆ ಖುಷಿ ಆಗತ್ತೆ. ಒಂದು ಲೈಕ್ ಕೊಟ್ಟರೆ ಸಾಕು. ನೀವು ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಈ ಮೂರರ ಜೊತೆ ಸೇಲ್ಗಿದೆ. ಪಾಮ್ರನ್ ತಿಲವಲ್ ಹೆಂಡ್ ಎರಡು ಹೆಣ್ಣಿದೆ, ಸಬ್ಜಾ ಒಂದು ಹೆಣ್ಣಿದೆ, ಸಬ್ಜಾ ಗಂಡಿದೆ, ಮಕ್ಷಿ ಗಂಡಿದೆ, ತಾರಾ ಗಂಡಿದೆ. ಈ ಮೂರು ಜೊತೆ ಸೇಲ್ಗಿದೆ. ಈ ಮೂರದ ಬಗ್ಗೆ ವಿಡಿಯೋಲ್ಲಿ ಡೀಟೇಲಾಗಿ ಮಾಡ್ತೀನಿ. ಈ ಮೂರು ಜೊತೆ ಇದೆ ಸೇಲ್ಗೆ. ಇದು ಸಬ್ಜಾ ಜೊತೆ, ಹೆಣ್ಣೊಂದು ಎರಡು ದಸ್ತದ ಹೆಣ್ಣಿದು, ಹೆಣ್ಣೊಂದು ಆರು ಗಂಟೆ ಆಡಿದೆ, ಎರಡು ದಸ್ತದ ಗಂಡು, ಗಂಡೊಂದು ಒಂಬತ್ತು ಗಂಟೆ ಆಡಿದೆ. ಈ ಜೊತೆ ಸೇಲ್ಗಿದೆ. ಈ ಜೊತೆಲಿ ಪಟಾಗಳೆಲ್ಲ ಆರು ಗಂಟೆ ಮೇಲೆ ಬಂದಿದೆ. ಈ ಜೊತೆ ಸೇಲ್ಗಿದೆ. ಯಾರಿಗಾರು ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೇಟ್ ಕಳಿಸ್ಕೊಡ್ತೀನಿ. ತುಂಬ ಒಳ್ಳೆ ಜೊತೆ, ಆರಾಮಾಗಿ ನಿಮಗೆ ಪಟಾಗಳು ಆರಿಂದ ಎಂಟು ಗಂಟೆ ಅಂತೂ ಮೋಸ ಇಲ್ಲದೆ ನನಗೆ ಆಡ್ತವೆ ಇದರಲ್ಲಿ. ಈ ಜೊತೆ ಸೇಲ್ಗಿದೆ. ಯಾರಿಗಾರು ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರೇಟ್ ಕಳಿಸ್ಕೊಡ್ತೀನಿ. ಒಳ್ಳೆ ಜೊತೆ. ಸಬ್ಜಾ ಹೆಣ್ಣಿಂದು ತಿರಿ, ಇದು ತುಂಬ ಒಳ್ಳೆ ತಿರಿ, ಒಳ್ಳೆ ಅಗ್ಲ ಇದೆ, ಚೂಪಿದೆ. ನೀವು ಅಬ್ಸರ್ವ್ ಮಾಡ್ಬೋದು ತಿರಿನ. ಈ ಸೈಡ್ ಒಳ್ಳೆ ಚೂಪಿದೆ, ಈ ಸೈಡ್ ಒಳ್ಳೆ ಅಗ್ಲ ಇದೆ. ಒಳ್ಳೆ ಲೈನ್ ಅಕ್ಕಿ ಇದು, ಮೀಡಿಯಮ್ ಸೈಜ್ ಅಕ್ಕಿ ಇದು, ತುಂಬ ಉದ್ದ ಇಲ್ಲ, ಮೀಡಿಯಮ್ ಸೈಜು. ಒಳ್ಳೆ ತಿರಿ, ಸಿಂಗಲ್ ಬಾಲ ಅಕ್ಕಿ, ಒಳ್ಳೆ ಶೇಪು, ಎದೆ ಅಗಲ, ಮೀಡಿಯಮ್ ಸೈಜ್ ಚೊಂಚು, ತಲೆ ದಪ್ಪ. ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು ಹೆಣ್ಣಿದು. ನಿಮಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ ತುಂಬ ಒಳ್ಳೆ ಅಕ್ಕಿ ಇದು. ಇದು ಸಬ್ಜಾ ಹೆಣ್ಣಿನ ಕಣ್ಣು. ಇವಾಗ ಒಂದು ಎರಡು ವರ್ಷದ ಹೆಣ್ಣಿದು. ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇದೆ ಕಣ್ಣಲ್ಲಿ. ವೈಬ್ರೇಷನ್ ಅಬ್ಸರ್ವ್ ಮಾಡಿ, ತುಂಬ ಒಳ್ಳೆ ವೈಬ್ರೇಷನ್ ಇದೆ. ಅನಾರಿ ಇನ್ನೊಂದು ತುಂಬಾ ಲೈಟಾಗಿದೆ, ಗೊತ್ತೂ ಆಗಲ್ಲ ಅನಾರಿ. ಪುತ್ತಿ ಪಕ್ಕದಲ್ಲಿ ಬ್ಲ್ಯಾಕ್ ಶೇಡ್ ನೋಡ್ಬೋದು, ಎದ್ದು ಕಾಣುತ್ತೆ. ಒಳ್ಳೆ ಡಾರ್ಕ್ ಬ್ಲ್ಯಾಕ್ ಶೇಡ್ ಇದೆ ಇದರಲ್ಲಿ. ಹಾಗೆಯೇ ಕಣ್ಣಲ್ಲಿ ಬಿಳಿ ಏನಿದೆ ಅದು ಸುತ್ತಲೂ ಕಪ್ಪು ನೋಡಿ ಶೇಡ್ ಎದ್ದು ಕಾಣುತ್ತೆ. ಇದು ಕ್ಯಾಮ್ರಲ್ಲಿ ತುಂಬ ಡೀಟೇಲಾಗಿ ಬರೋಲ್ಲ, ಕೈಯಲ್ಲಿ ಇಕ್ಕೊಂಡ್ರೆ ಅಕ್ಕಿ ಎದ್ದು ಕಾಣುತ್ತೆ. ಅದು ಔಟ್ರ್ ರಿಂಗು ಬ್ಲ್ಯಾಕು ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ವಿಪರೀತ ಒಡಕ್ಲಿದೆ ಇದರಲ್ಲಿ. ನೀವು ನೋಡ್ಬೋದು ಕಣ್ಣಲ್ಲಿ ಒಂಥರ ಗ್ರೇ ಕಲರ್ ಶೇಡ್ ಕಾಣುತ್ತೆ, ಅದೆಲ್ಲ ಒಡಕ್ಲದು ಕಣ್ಣಲ್ಲಿ. ಇದು ಸಬ್ಜಾ ಹೆಣ್ಣಿನ ಕಣ್ಣಿದು, ತುಂಬ ಒಳ್ಳೆ ಹೆಣ್ಣು, ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು.
ಇದು ಸಬ್ಜಾ ಗಂಡಿನ ತಿರಿ, ತುಂಬ ಒಳ್ಳೆ ತಿರಿ. ದಪ್ಪ ತಲೆ, ಮೀಡಿಯಂ ಸೈಜ್ ಚೊಂಚು, ಒಳ್ಳೆ ಗುಂಡ್ತಲೆ, ಒಳ್ಳೆ ತಿರಿ ಇದೆ. ಒಳ್ಳೆ ಶೇಪ್ ಇದೆ ಅಕ್ಕಿ. ಎದೆಗ್ಲ, ದಪ್ಪ ಗುಂಟೆಲೆ, ಮೀಡಿಯಂ ಸೈಜ್ ಚೊಂಚು. ಈ ಗಂಡಿನ ಒಂದು 2-3 ವರ್ಷ ಆರಿಸ್ಕೊಬೋದು. ತುಂಬ ದೊಡ್ಡ ಗಂಡಲ್ಲ ಇದು. ಆಟ ಮಾತ್ರ ಒಳ್ಳೆ ಆಟ. ಏಟ್ ಬಿಟ್ಟೆಲ್ಲ ಏಳ್ದು ಹೊಡೆಯುತ್ತೆ. ತುಂಬ ಒಳ್ಳೆ ಅಕ್ಕಿ. ಇದು ಸಬ್ಜಾ ಗಂಡಿನ ಕಣ್ಣು. ಪುತ್ಲಿ ಪಕ್ಕದಲ್ಲಿ ಕಪ್ಷೇಡು ಎದ್ದು ಕಾಣ್ತಾ ಇದೆ. ಕಣ್ಣಲ್ಲಿ ಪಿಂಕ್ ಅನಾರಿ ಇದೆ, ಅದು ಹೋಗ್ತಾ ಹೋಗ್ತಾ ಕಪ್ಪಾಗಿ ಒಡಕಲಾಗತ್ತೆ. ಔಟ್ರ್ ಬ್ಲ್ಯಾಕ್ ಶೇಡು ಚೆನ್ನಾಗಿದೆ. ಈ ಗಂಡಿನ ಒಂದು 3 ವರ್ಷ ಆಡಿಸ್ಕೊಬೋದು. ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇದೆ. ತುಂಬ ಒಳ್ಳೆ ಗಂಡಿದು ವೈಬ್ರೇಷನ್ ನೋಡಿ, ತುಂಬ ಒಳ್ಳೆ ವೈಬ್ರೇಷನ್ ಇದೆ. ಈ ವೈಬ್ರೇಷನ್ನ ಸ್ಲೋ ಮೋಷನಲ್ಲೂ ಹಾಕಿರ್ತೀನಿ ಈ ವಿಡಿಯೋಲ್ಲಿ. ಮಕ್ಷಿ ಗಂಡು ಪಾಮ್ರಿಲ್ ತೀರಾಳು ಹೆಣ್ಣು. ಮಕ್ಷಿ ಗಂಡು ಒಂದು ಇವಾಗ 3 ದಸ್ತ ಆಗಿದೆ. ಹೆಣ್ಣೊಂದು 2.5-3 ದಸ್ತ ಆಗಿದೆ. ಗಂಡು ಒಂದು 9 ಗಂಟೆ ಚಿಲ್ಲರೆ ಆಡಿದೆ, ಹೆಣ್ಣು 6 ಗಂಟೆ ಚಿಲ್ಲರೆ ಆಡಿದೆ. ಇದರಲ್ಲಿ ಪಟ್ಟಗಳೆಲ್ಲ ಮಿಸ್ ಇಲ್ದೇ 8-9 ಗಂಟೆ. ಒಳ್ಳೆ ಆಟ, ಒಳ್ಳೆ ಏಟು, ಒಳ್ಳೆ ಬಾಜಿ ಇರುತ್ತೆ. ದೂರ ಪರ ತುಂಬ ಚೆನ್ನಾಗಿ ಹೋಗುತ್ತೆ. ತುಂಬಾ ಒಳ್ಳೆ ಜೊತೆ. ಈ ಜೊತೆ ಸೇಲ್ಗಿದೆ. ಯಾರಾದ್ರೂ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. 8-9 ಗಂಟೆಗಂತೂ ಪಟ್ಟ ಮೋಸ ಇಲ್ಲ ಇದರಲ್ಲಿ. ಇದು ಮಕ್ಷಿ ಗಂಡು, ದಪ್ಪ ತಲೆ, ಮೀಡಿಯಂ ಸೈಜ್ ಚೊಂಚು, ಒಳ್ಳೆ ಶೇಪು, ಒಳ್ಳೆ ತಿರಿ, ಮೀಡಿಯಂ ಸೈಜ್ ಅಕ್ಕಿ. ಒಳ್ಳೆ ಶೇಪ್ ಇದೆ. ಪಟ ಮಾಡಿಸ್ಕೊಳಕ್ಕೆ ಒಳ್ಳೆ ಗಂಡು ಇದು. ತುಂಬ ಒಳ್ಳೆ ಗಂಡು, ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು. ಇದು ಮಕ್ಷಿ ಗಂಡಿನ ಕಣ್ಣಿದು. ಕಣ್ಣಲ್ಲಿ ನೋಡ್ಬೋದು ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡ್ ಹೆಂಗೆ ಅಗ್ಲ ಹೆಂಗೆ ಎದ್ದು ಕಾಣ್ತಾ ಇದೆ. ಕಣ್ಣು ಪೂರ್ತಿ ಬಾದಾಮಿ ಕಣ್ಣಿದು. ಪಿಂಕ್ ಲೈಟಾಗಿ ಅನಾರಿ ಕಾಣುತ್ತೆ. ಲಾಸ್ಟ್ ಲೈನು ಕಪ್ಪು ಚೆನ್ನಾಗಿ ಎದ್ದು ಕಾಣುತ್ತೆ. ಕಣ್ಣು ತುಂಬ ಒಡಕಲಿದೆ. ಕ್ಯಾಮ್ರಲ್ಲಿ ಅಷ್ಟು ನೀಟಾಗಿ ಬರೋಲ್ಲ. ಕಣ್ಣು ತುಂಬ ಒಳ್ಳೆ ಒಡಕಲಿದೆ ಇದರಲ್ಲಿ. ತುಂಬಾ ಒಳ್ಳೆ ಲೈನ್ದು, ತುಂಬ ಒಳ್ಳೆ ಲೈನ್ ಗಂಡಿದು. ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ನು. ಪಾಮ್ರಿಗೆ ತಿರಾಗ ಹೆಣ್ಣು, ಒಳ್ಳೆ ಶೇಪು, ಒಳ್ಳೆ ತಿರಿ, ತಲೆ ದಪ್ಪ, ಗಿಡ್ಡಿ ಚೊಂಚು, ತಿರಿಗಳು ನೋಡಿ, ಒಳ್ಳೆ ಲೆಂತು, ಒಳ್ಳೆ ಶಾರ್ಪಾಗಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಇದೆ ಅಗ್ಲ, ತಲೆ ದಪ್ಪ,
ಗಿಡಿ ಚೊಂಚು ತುಂಬ ಒಳ್ಳೆ ಲೈನು, ತುಂಬ ಒಳ್ಳೆ ಜಾತಿ ಮಾಡ್ಕೊಬೋದು ಅಕ್ಕಿಯನ್ನು. ಇದು ಪಾಮ್ರಿಂತಿರೋ ಹೆಣ್ಣಿನ ಕಣ್ಣಿದು ಪುತ್ಲಿ ಪಕ್ಕದಲ್ಲಿ ಒಡಕ್ಲು ನೋಡ್ಬೋದು, ತುಂಬ ಎದ್ದಿ ಕಾಣುತ್ತೆ. ಕಣ್ಣು ಪೂರ್ತಿ ಬಿಳಿ ಕಣ್ಣಿದು, ಕಣ್ಣು ಪೂರ್ತಿ ಕಪ್ಪು ಒಡಕ್ಲು ಜಾಸ್ತಿ ಇದೆ. ಇದರಲ್ಲಿ ಲಾಸ್ಟ್ ಔಟರ್ ಲೈನ್ ನೋಡ್ಬೋದು ಕಪ್ಪು, ಒಳ್ಳೆ ಎದ್ದಿ ಕಾಣುತ್ತೆ. ಪಟ ಮಾಡ್ಸೋಕ್ಕೆ ಈ ಜೊತೆ ಲೈನ್ ಮಾಡ್ಸೋಕ್ಕೆ ತುಂಬ ಒಳ್ಳೆ ಅಕ್ಕಿ ಇದು, ತುಂಬ ಒಳ್ಳೆ ಜೊತೆ. ಕಣ್ಣಲ್ಲಿ ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇದೆ. ತಾರಾ ಗಂಡಿನ ತಿರಿ ತುಂಬ ಒಳ್ಳೆ ತಿರಿ, ಚೂಪಾಗೆ ಉದ್ದ ತಿರಿ, ಗುಂಟೆಲೆ ಮೀಡಿಯಂ ಸೈಜು, ಚೊಂಚು ಒಳ್ಳೆ ಶೇಪು. ತಿರಿಗಳು ತುಂಬಾ ಚೆನ್ನಾಗಿದೆ, ಶೇಪ್ ನೋಡ್ಬೋದು ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಎದೆ ಅಗಲ, ಗುಂಟೆಲೆ ಮೀಡಿಯಂ ಸೈಜ್, ಗಿಡಿ ಚೊಂಚು ತುಂಬ ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಇದು ತಾರಾ ಗಂಡಿನ ಕಣ್ಣು. ವಿಡಿಯೋಲ್ಲಿ ಕಣ್ಣೇನು ಅಷ್ಟು ಅರ್ಥ ಆಗಲ್ಲ, ಆದರೂ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಪುತ್ಲಿ ಪಕ್ಕನೂ ಬ್ಲ್ಯಾಕ್ ಲಾಸ್ಟ್ ಲೈನ್ಗೂ ಮಧ್ಯದಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ಪುತ್ಲಿ ಪಕ್ಕದಲ್ಲಿ ಕಪ್ ಶೇಡ್ ಎದ್ದಿ ಕಾಣ್ತಾ ಇರೋದು, ಲಾಸ್ಟ್ ಲೈನ್ ಕಪ್ಪು ಎದ್ದಿ ಕಾಣುತ್ತೆ. ಅಕ್ಕಿ ಕೈಯಲ್ಲಿ ಇಟ್ಕೊಂಡ್ರೆ ನೀಟಾಗಿ ಗೊತ್ತಾಗತ್ತೆ. ವಿಡಿಯೋಲಿ ಏನೂ ಅರ್ಥ ಆಗಲ್ಲ ಇದು, ಆದರೂ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇರೋದು ಇದು ಬಾಮ್ರಿನ್ ತಿರಾಲ್ ಹೆಣ್ಣಿನ ಕಣ್ಣು. ಪುತ್ಲಿ ಪಕ್ಕದಲ್ಲಿ ಕಪ್ಪು ಎದ್ದಿ ಕಾಣಿಸ್ತಾ ಇದೆ, ಔಟ್ರಿಂಗು ಕಪ್ಪು ಚೆನ್ನಾಗಿದೆ. ಕಣ್ಣಲ್ಲಿ ಮೀಡಿಯಂ ಸೈಜು ಅನಾರಿ, ಪಿಂಕ್ ಅನಾರಿ ಇದೆ, ಅದು ವಯಸ್ಸಾಗ್ತಾ ಆಗ್ತಾ ಕಪ್ಪಕ್ಕೆ ಟರ್ನ್ ಆಗತ್ತೆ. ಇದನ್ನ ಒಂದು ಎರಡು ದಸ್ತದ ಹೆಣ್ಣಿದು, ಒಂದೂವರೆ ಎರಡು ದಸ್ತದ ಹೆಣ್ಣಿದು. ಈ ತಾರ ಗಂಡು ಒಂದೂವರೆ ಎರಡು ದಸ್ತದ ಗಂಡು, ಏಳು ಗಂಟೆ ಆಡಿದೆ ಅಕ್ಕಿ ಇದು. ಏಟ್ ಹತ್ತಿಸ್ಬಿಟ್ಟು ರೆಕ್ಕೆ ಹೊಡೆದ್ರು. ಹೆಣ್ಣು ಒಂದೂವರೆ ಎರಡು ದಸ್ತದ ಹೆಣ್ಣು, ಇವೆರಡು ಜೊತೆ ಮಾಡಿದ್ದೀನಿ. ಈ ಜೊತೆ ಸೇಲ್ಗಿದೆ. ತಾರ ಗಂಡು ಇನ್ನೂ ಬಿಟ್ಕೊಳ್ಳೋ ಗಂಡದು, ಇನ್ನೊಂದು ಎರಡು ಮೂರು ವರ್ಷ ಆರಾಮಾಗಿ ಬಿಟ್ಕೊಬೋದು. ಈ ಸೀಸನ್ ಓಡಿಸ್ಕೊಂಡ್ರೆ ಆರಾಮಾಗಿ ಎಂಟೊಂಬತ್ತು ಗಂಟೆ ಮೇಲೆ ಆಡ್ತದೆ ಅಕ್ಕಿ ಇದು. ತುಂಬ ಒಳ್ಳೆ ಶೇಪು, ತುಂಬ ಒಳ್ಳೆ ಲೆಂತು, ದೂರ ಪರ ತುಂಬ ಚೆನ್ನಾಗಿ ಹೋಗುತ್ತೆ ಅಕ್ಕಿ. ಜಾಸ್ತಿ ಮೇಲಾಗಲ್ಲ, ಒಳ್ಳೆ ಜೊತೆ. ಈ ಜೊತೆ ಸೇಲ್ಗಿದೆ. ಯಾರಿಗಾರು ಬೇಕು ಅಂದರೆ ನಂಗೆ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರೇಟ್ ಕಳಿಸ್ಕೊಡ್ತೀನಿ. ಮತ್ತು ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನ ಕ್ಲಿಕ್ ಮಾಡಿ. ತುಂಬ ಜನ ವಿಡಿಯೋ ಲೇಟಾಗಿ ಸಿಗ್ತಾ ಇದೆ, ಅಕ್ಕಿ ಸೇಲ್ ಆದಮೇಲೆ ಆ ಅಕ್ಕಿ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ನೀವು ಲೈಕು ಸಬ್ಸ್ಕ್ರೈಬು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ಅಪ್ಡೇಟ್ ಬಂದ್ಬಿಡತ್ತೆ. ದಯವಿಟ್ಟು ಮಾಡಿ, ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನೋಡಿ ಒಳ್ಳೆ ಇದು ಬಂದಿದೆ ಮೇವಿಡೋಕ್ಕೆ. ಇದು ಮುಂದೆದು ಗ್ಲಾಸು, ಸ್ಲೈಡಿಂಗ್ ಗ್ಲಾಸು. ಇದು ಸ್ಲೈಡಿಂಗ್ ಗ್ಲಾಸು, ಇದು ಆಚೆ ಫಿಟ್ ಮಾಡೋದು ಅಕ್ಕಿ ತಿನ್ನೋದಕ್ಕೆ, ಮೇವು ತಿನ್ನೋದಕ್ಕೆ. ಒಂಚೂರು ಆಚೆ ಬಿಡಲ್ಲ, ಮೇವು ಗಲೀಜಾಗಲ್ಲ, ಇದು ಆಚೆಯಿಂದ ಫಿಟ್ ಮಾಡೋದು. ಇದೆರಡು ಉಕ್ಕೊಟ್ಟಿದ್ದಾನೆ ಮೆಶಿಗೆ ಫಿಟ್ ಆಗೋದಕ್ಕೆ, ಇಲ್ಲೆರಡು ಉಕ್ಕಿದೆ ಮೆಶ್. ಜನ್ರಲ್ಲಾಗಿ ಪಾರುಳ ಗೂಡಲ್ಲಿ ಕಾಯಿಲೆ ಬರೋದೇ ಮೇವು ಮತ್ತು ನೀರು ಗಲೀಜಾದಾಗ. ಇದು ಒಳ್ಳೆ ಟೆಕ್ನಿಕ್ ಬಂದಿದೆ ಮೇವಿಗೂ ನೀರಿಗೂ. ಮೇವು ಗಲೀಜಾಗಲ್ಲ, ಮೇವು ಆಚೆ ಚೆಲ್ಲಕ್ಕಾಗಲ್ಲ. ಪಾರುಳ ಕಾಲು ಕೆ ಜಿ ಮೇವು ಹಿಡಿಯತ್ತೆ ಈ ಬಾಕ್ಸಲ್ಲಿ. ಇದು ತುಂಬ ಒಳ್ಳೆ ಟೆಕ್ನಿಕ್ ಇದು. ಪಟಗಳು ಮಾಡಿಸ್ದಾಗ ಮತ್ತು ಅಕ್ಕಿ ದೊಡ್ಡ ಅಕ್ಕಿಗಳು ಬಿಟ್ಟಾಗ ಮೇವಿಗೆ ನೀರಿಗೆ ತುಂಬ ಒಳ್ಳೆ ಟೆಕ್ನಿಕ್. ಯಾರಿಗಾರು ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ.